ಬೆಳಗಾವಿ ಪಾಲಿಕೆ ಎದುರುಗಡೆ ಹಾರಾಡುತ್ತಿರುವ ಹರಿದ ಕನ್ನಡ ಧ್ವಜ ತೆಗೆದು ಹೊಸ ಧ್ವಜ ಹಾರಿಸಬೇಕು ಎಂದು ಆಗ್ರಹಿಸಿ ಪಾಲಿಕೆ ಆವರಣದಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಕಸ್ತೂರಿ ಬಾವಿ ಮಳೆಯಲ್ಲಿ ನೆನೆಯುತ್ತಾ ಬರಿಗಾಲಲ್ಲಿ ಏಕಾಂಗಿಯಾಗಿ ಹೋರಾಟ ಆರಂಭಿಸಿದರು. ಪೊಲೀಸರು ಮತ್ತು ಹೋರಾಟಗಾರ್ತಿ ನಡುವೆ ವಾಗ್ವಾದ ನಡೆದು ಪೊಲೀಸರು ಕಸ್ತೂರಿ ಬಾವಿ ಅವರನ್ನು ವಶಕ್ಕೆ ಪಡೆದರು. ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಹರಿಸಲಾದ ಕನ್ನಡ ಧ್ವಜ ಮಳೆ ಬಿಸಿಲು ಗಾಳಿಗೆ ಹರಿದಿದೆ. ಈ ಧ್ವಜವನ್ನು ಬದಲಾಯಿಸಬೇಕೆಂದು ಆಗ್ರಹಿಸಿ ಕನ್ನಡ ಪರ ಹೋರಾಟಗಾರರು ಕೆಲ ದಿನಗಳ ಹಿಂದೆ ಸಹ ಪಾಲಿಕೆ ಮುಂಭಾಗದಲ್ಲಿ ಕನ್ನಡ ಪರ ಹೋರಾಟರನ್ನ ಪೊಲೀಸರು ತಡೆದಿದ್ದರು. ಆದರೆ ಸೋಮವಾರ ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಬಾವಿ ಅವರು ಹಳೆಯ ಕನ್ನಡ ಧ್ವಜವನ್ನು ಬದಲಾಯಿಸಲು ಪ್ರಯತ್ನಿಸಿದಾಗ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು ಕರೆದುಕೊಂಡು ಹೋಗುವ ವೇಳೆ ಪ್ರತಿಭಟಿಸಿದ ಕಸ್ತೂರಿ ಬಾವಿ, ನಾನೇನು ಕೊಲೆ ಮಾಡಿದ್ದೇನಾ, ಕಳ್ಳತನ ಮಾಡಿದ್ದೇನಾ, ಹರಿದ ಧ್ವಜ ಬದಲಿಸಿರಿ ಎಂದರೆ ಏನಾಯಿತು, ಇದು ಅಪರಾಧವಾ, ಅಧಿಕಾರಿಗಳ ಸ್ಥಳೀಯ ಮೂವರು ಶಾಸಕರ ಕನ್ನಡ ವಿರೋಧಿ ನೀತಿಗೆ ನನ್ನ ಧಿಕ್ಕಾರವಿದೆ, ಸ್ಟೇಷನ್ಗೆ ಕರೆದುಕೊಂಡು ಹೋದರೆ ಅಲ್ಲೇ ಪ್ರಾಣ ಬಿಡುತ್ತೇನೆ, ಕನ್ನಡ ಧ್ವಜ ಹಾರಾಡುವವರೆಗೂ ನಾನು ಸುಮ್ಮನಿರುವುದಿಲ್ಲ ಎಂದರು. ಚಪ್ಪಲ್ ಹಾಕಿರಿ, ಚಪ್ಪಲ್ ಅಂತ ಕೇಳ್ತೇನೆ, ಏನ್ ಕೇಳ್ತೇನೆ, ನಾಡ್ ಧ್ವಜ ಅದನ್ನ ಬದ್ಲಿ ಮಾಡ್ರ ಅಂದ್ರೆ ಇವ್ರಿಗೆ ನಗಾಕತೈತೆ, ಇವತ್ ಬದ್ಲಿ ಆಗಬೇಕಾದ್ರೆ, ಇಲ್ಲ ಅಂದ್ರೆ ನಾ ನಿಮ್ ಸ್ಟೇಷನ್ ಏನಾದ್ರು ಕೊಡ್ಸಾಯ್ತು. ಈ ಹಿಂದೆ ಪಾಲಿಕೆ ಮುಂದೆ ಕನ್ನಡ ಧ್ವಜ ಹಾರಿಸುವವರೆಗೂ ಚಪ್ಪಲಿ ಧರಿಸದೆ 15 ವರ್ಷ ಕಸ್ತೂರಿ ಬಾವಿ ಹೋರಾಟ ನಡೆಸಿದ್ದರು. ಪಾಲಿಕೆ ಆವರಣದಲ್ಲಿ ಕನ್ನಡ ಧ್ವಜ ಹಾರಿಸಿದ ನಂತರ ಕಸ್ತೂರಿ ಬಾವಿ ಅವರಿಗೆ ಕನ್ನಡ ಪರ ಹೋರಾಟಗಾರರೇ ಚಪ್ಪಲಿ ತೋಡಿಸಿದ್ದರು. ಈಗ ಮತ್ತೆ ಕಸ್ತೂರಿ ಬಾವಿ ಚಪ್ಪಲಿ ತೊರೆದು ಬರಿಗಾಲಲ್ಲಿ ನಡೆಯುತ್ತಿದ್ದಾರೆ. ಪಾಲಿಕೆ ಆವರಣದಲ್ಲಿ ಹಾರಿಸಲಾದ ಕನ್ನಡ ಧ್ವಜದ ಬಳಿ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.